ಇದ್ವಿ. ಟೀಸರ್ಗಾಗಿರ್ಬೋದು, ಹಾಡ್ಗಾಗಿರ್ಬೋದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದೆಲ್ಲದಕ್ಕಿಂತನೂ ಟೈಟಲ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹೊಸ ದಿನಚರಿ, ಹೆಸರಲ್ಲೇನೆ ಹೊಸತನ ಇದೆ ಅಂತ. ಅದು ಲೈಫ್ಗೂ ಕೂಡ ತುಂಬಾ ರಿಲೆವೆಂಟ್, ಏಕೆಂದ್ರೆ ಜೀವನ ಅನ್ನೋದು ಹೊಸತನನ ಕೊಡ್ತಾನೆ ಇರತ್ತೆ ಯಾವಾಗ್ಲೂ. ಆದ್ರೆ ಆ ಹೊಸತನ ನಮ್ಗೆ ಸಿಗ್ತಾ ಇರಲ್ಲ, ಎಸ್ಪೆಷಲಿ ಬೆಳೀತಾ ಬೆಳೀತಾ ಒಂದು ಹೊಸತನದ ಏನಾದ್ರೂ ನಮ್ಗೆ ಬರ್ತಾ ಇದ್ರೆ ಅದು ತುಂಬಾ ಕಷ್ಟ ಅನ್ಸುತ್ತೆ. ವಿ ಫಾಲ್ ಬ್ಯಾಕ್ ಟು ಓಲ್ಡ್ ಟ್ರ್ಯಾಪ್ಸ್, ಓಲ್ಡ್ ಪ್ಯಾಟರ್ನ್ಸ್. ಒಂದು ಹೊಸ ಫ್ರೆಂಡ್ಶಿಪ್ ಆಗಿರ್ಬೋದು, ಹೊಸ ಜಾಗ ಆಗಿರ್ಬೋದು, ಹೊಸ ಜನ ಆಗಿರ್ಬೋದು, ಎಲ್ಲದನ್ನೂ ಬೆಳೀತಾ ಬೆಳೀತಾ ತುಂಬಾ ರಿಜಿಡ್ ಅಂತ ಅನಿಸ್ತಾ ಇರತ್ತೆ. ಯಾವಾಗ ನಾವು ನಮ್ಮ ಹಾರ್ಟ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿ ಅದನ್ನ ಸ್ವೀಕಾರ ಮಾಡ್ತೀವೋ ಅವಾಗಲೇ ನಮ್ಗೆ ಎಲ್ಲದನ್ನು ಸಿಗೋದು. ಆ ಕಷ್ಟದ ಪರಿಸ್ಥಿತಿ ಬಂದಾಗ ಎಲ್ಲರೂ ಹಾರ್ಟ್ ಓಪನ್ ಮಾಡಲೇಬೇಕು, ಹೊಸತನನ ಬಿಟ್ಕೊಳ್ಳೇಬೇಕು. ಅಪೇಕ್ಷಾ ಅನ್ನೋ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಆ ಪಾತ್ರಕ್ಕೂ ಕೂಡ ಅದು ಜರ್ನಿಲಿ ಹೊಸತನ ಅನ್ನೋದು ಸಿಗ್ತಾ ಇರತ್ತೆ. ಒಂದು ಹೊಸ ವಿಷಯ ಆಗಿರ್ಬೋದು, ಹೊಸ ವ್ಯಕ್ತಿತ್ವಗಳ ಪರಿಚಯ ಆಗ್ತಾ ಇರತ್ತೆ. ಆ ಜರ್ನಿಯ ಕ್ಯಾರೆಕ್ಟರ್ನ ಎಲ್ಲೂ ಕರ್ಕೊಂಡು ಹೋಗುತ್ತೆ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.